ಇದು ಎಂ ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಮಡಿಕೇರಿ ಕೇಂದ್ರ ಆಕಾಶವಾಣಿ ಪಕ್ಷಿ ವೀಕ್ಷಣೆ ಒಂದು ಜಾಗತಿಕ ಹವ್ಯಾಸದ ಇತಿಹಾಸ ಈ ಕುರಿತು ಮಾತನಾಡುತ್ತಾರೆ ಎಸ್ ನರಸಿಂಹನ್ ಪಕ್ಷಿಗಳು ಪರಿಸರದ ಉಸಿರು ಪಕ್ಷಿಗಳು ಭೂಮಿಯ ಮೇಲೆ ಇಲ್ಲದಿದ್ದರೆ ಎಲ್ಲ ಜೀವ ಜಂತುಗಳು ನಶಿಸಿ ಹೋಗುತ್ತವೆ ಜೀವ ವೈವಿಧ್ಯಕ್ಕೆ ಹಕ್ಕಿಗಳದ್ದು ಮಹತ್ತರ ಕೊಡುಗೆ ಎಂದು ವಿಜ್ಞಾನಿಗಳು ಹೇಳುತ್ತಲೇ ಬಂದಿದ್ದಾರೆ ಪಕ್ಷಿಗಳು ಪ್ರಕೃತಿಯ ಅತಿಶಯ ಕೌಶಲ್ಯದ ಕಲಾಕೃತಿಗಳು ಎಂದು ನಿಸ್ಸಂಶಯವಾಗಿ ಹೇಳಬಹುದು ಭಾರತದಲ್ಲಿ ಹಕ್ಕಿಗಳ ಬಗ್ಗೆ ಅಗಾಧವಾದ ತಿಳಿವಳಿಕೆ ಇತ್ತು ಎಂಬುದಕ್ಕೆ ಹಲವಾರು ನಿದರ್ಶನಗಳಿವೆ ವೇದ ಪುರಾಣಗಳಲ್ಲಿ ಮಹಾಗ್ರಂಥಗಳಲ್ಲಿ ನಿರ್ದಿಷ್ಟ ಹಕ್ಕಿಗಳ ಉಲ್ಲೇಖಗಳಿವೆ ಗರುಡ ಹಂಸ ಗಿಳಿ ವೈನತೇಯ ಸಾರಸ ಕಾಗೆ ಗೂಬೆ ರಣಹದ್ದು ನವಿಲು ಹೀಗೆ ಹಲವಾರು ಹಕ್ಕಿಗಳಿಗೆ ದೈವತ್ವದ ಸ್ಥಾನವನ್ನು ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ ಜೀವವೈವಿಧ್ಯತೆಯಲ್ಲಿ ಪ್ರಾಣಿ ಪಕ್ಷಿಗಳ ಮರಗಿಡ ಬಳ್ಳಿಗಳ ಪಾತ್ರ ಅವುಗಳ ನಡುವಿನ ಸಹಬಾಳ್ವೆಯ ಮಂತ್ರ ಪ್ರತಿಯೊಂದು ಜೀವಿಯೂ ಜೀವಜಾಲದಲ್ಲಿ ಹೇಗೆ ಹಾಸುಹೊಕ್ಕಾಗಿದೆ ಎಂಬುದರ ಅರಿವು ಇವೆಲ್ಲ ಭಾರತೀಯರಿಗೆ ಇತ್ತು ಮತ್ತು ಅದು ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಪರಂಪರೆಯಲ್ಲಿ ಹಾಸುಹೊಕ್ಕಾಗಿದೆ ವಿಭಿನ್ನ ಜೀವರಾಶಿಯನ್ನು ವಿಂಗಡಿಸಿ ಅವುಗಳನ್ನು ದಾಖಲಿಸುವಂತಹ ಕಾರ್ಯ ವೇದಗಳಲ್ಲಿಯೂ ಸ್ಮೃತಿ ಪುರಾಣಗಳಲ್ಲಿಯೂ ಇವೆ ಎಂದರೆ ನಿಮಗೆ ಆಶ್ಚರ್ಯ ಆಗಬಹುದು ಅಂಡಗ ಜರಾಯುಜ ಉದ್ಬೀಜ ಎಂದು ಜೀವಿಗಳನ್ನು ಮೂರು ರೀತಿಯಲ್ಲಿ ವಿಂಗಡಿಸಿ ಅವುಗಳಲ್ಲಿ ಬರುವ ಪ್ರತ್ಯೇಕ ಗುಂಪುಗಳು ಕುಟುಂಬಗಳು ಪ್ರತಿಯೊಂದು ಜೀವಿಗೂ ವೈಯಕ್ತಿಕವಾದ ಸ್ಥಾನ ಈ ರೀತಿಯ ವರ್ಗೀಕರಣ ಅಂದೇ ಆಗಿತ್ತು ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಅಂಚೆ ಇಲಾಖೆ ಅಂತ ಕರಿತೇವಲ್ಲ ಅಂಚೆ ಅಂತ ಹೇಳೋದು ರಾಕ್ ಪಿಜನ್ ಅಂಚೆ ಪಾರಿವಾಳ ಅಂತ ಕರಿತೇವಲ್ಲ ಆ ಹಕ್ಕಿಯ ಹೆಸರು ಈ ಹಕ್ಕಿಗೆ ಹೋಮಿಂಗ್ ಇನ್ಸ್ಟಿಂಕ್ಟ್ ಅಂತ ಕರಿತೇವೆ ಆ ಇನ್ಸ್ಟಿಂಕ್ಟ್ ಇರುವುದರಿಂದಾಗಿ ಅನಾದಿ ಕಾಲದಿಂದಲೂ ಸಂದೇಶದ ರವಾನೆಗೆ ಈ ಅಂಚೆ ಪಾರಿವಾಳಗಳನ್ನು ಬಳಸಲಾಗ್ತಾ ಇತ್ತು ಹಾಗಾಗಿ ಆ ಇಲಾಖೆಗೆ ಅಂಚೆ ಇಲಾಖೆ ಅಂತಲೇ ಹೆಸರಿಟ್ಟಿದ್ದಾರೆ ಪ್ರಕೃತಿ ವೀಕ್ಷಣೆ ಒಂದು ಗಂಭೀರವಾದ ಹವ್ಯಾಸ ರೂಪವನ್ನು ಪಡೆದದ್ದು ಬಹಳ ಇತ್ತೀಚೆಗೆ ಅಂದರೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದ ಒಂದು ಸಂಧಿಕಾಲದಲ್ಲಿ ಅದಕ್ಕೂ ಮುಂಚೆ ಭಾರತೀಯ ಸಂಸ್ಕೃತಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಪಾಶ್ಚಾತ್ಯ ದೇಶಗಳಲ್ಲಿಯೂ ಸಂಸ್ಕೃತಿಗಳಲ್ಲಿಯೂ ಪಕ್ಷಿಗಳು ಎಂದರೆ ಮಾನವನಿಗೆ ದೇವರು ವಿಶೇಷವಾಗಿ ನೀಡಿದಂಥ ತಿನ್ನುವ ವಸ್ತು ಎಂದೇ ಭಾವಿಸಿದಿರಬೇಕು ಯಾವ ಹಕ್ಕಿ ಹೆಚ್ಚು ರುಚಿಕರ ಎಂದು ಪದೇ ಪದೇ ಗುರುತು ಹಿಡಿದು ಅವುಗಳನ್ನೇ ಬಳಸಬೇಕಾದರೂ ಕೂಡ ಪಕ್ಷಿಗಳ ಸ್ವರೂಪ ಪರಿಚಯ ಇರಲೇಬೇಕಾಗ್ತಿತ್ತು ವೈಜ್ಞಾನಿಕ ಮನೋಭಾವ ಪಾಶ್ಚಾತ್ಯರಲ್ಲಿ ಹೆಚ್ಚಾದಂತೆ ಪ್ರತಿಯೊಂದು ಜೀವಿಯಲ್ಲಿಯೂ ಜೀವ ವೈವಿಧ್ಯತೆಯಲ್ಲಿಯೂ ಹೇಗೆ ಒಂದಕ್ಕೊಂದು ಪೂರಕವಾಗಿವೆ ಮಾನವನ ಹಸ್ತಕ್ಷೇಪದಿಂದ ಹೇಗೆ ಇಡೀ ಭೂಮಿ ನಲುಗುತ್ತಾ ಇದೆ ಮುಂತಾದವುಗಳ ಬಗ್ಗೆ ವೈಜ್ಞಾನಿಕ ಸತ್ಯ ಮನವರಿಕೆಯಾಗತೊಡಗಿದ ಹಾಗೆ ಆ ಹಕ್ಕಿಗಳ ಬಗ್ಗೆ ವ್ಯವಸ್ಥಿತ ರೂಪದಲ್ಲಿ ಅಧ್ಯಯನ ಮಾಡುವಂಥ ಪ್ರವೃತ್ತಿ ಕಂಡುಬಂತು ಮೊದಮೊದಲಿಗೆ ಬಂದೂಕಿನಿಂದ ಹೊಡೆದು ಹಿಡಿದ ಹಕ್ಕಿಗಳಲ್ಲಿ ಅವುಗಳ ದೇಹದ ರಚನೆ ಬಗ್ಗೆ ಅವುಗಳ ಸ್ವರೂಪ ಮುಂತಾದಗಳ ಬಗ್ಗೆ ಟೇಬಲ್ ಮೇಲೆ ತಂದು ಪರೀಕ್ಷಿಸುವ ಪದ್ಧತಿಯೇ ಇತ್ತು ನಂತರ ದಶಕಗಳಲ್ಲಿ ಹೆಚ್ಚು ಹೆಚ್ಚು ಮಂದಿ ಇದನ್ನು ಒಂದು ಹವ್ಯಾಸವನ್ನಾಗಿಸಿಕೊಂಡು ದುರ್ಬೀನಿನ ಸಹಾಯದಿಂದ ವೀಕ್ಷಿಸಿ ತಾವು ಕಂಡದ್ದನ್ನು ದಾಖಲು ಮಾಡತೊಡಗಿದ್ದರು ಆ ನಂತರ ಪರಸ್ಪರ ವಿಷಯ ವಿನಿಯೋಗ ಹಕ್ಕಿಗಳ ಸಂಗ್ರಹಾಲಯಗಳು ದಾಖಲಾತಿಯ ಅಕ್ಷರ ರೂಪ ಮುಂತಾದವುಗಳೆಲ್ಲ ಕಾರ್ಯಗಳು ನಡೀತಾ ಬಂತು ಆ ವೇಳೆಗಾಗಲೇ ಕ್ಯಾರೋಲಿನ್ ಲೀನ್ಯಸ್ ಎಂಬಾತ ಸಾವಿರದ ಏಳ್ನೂರ ಐವತ್ತರ ವೇಳೆಗೆ ಜೀವ ವಿಂಗಡಿಸುವ ಬೃಹತ್ ಕಾರ್ಯಕ್ಕೆ ತಳಪಾಯ ಹಾಕಿಕೊಟ್ಟಿದ್ದ ಪ್ರಪಂಚದ ಎಲ್ಲ ಜೀವಿಗಳಿಗೂ ಕೂಡ ಜೀನಸ್ ಮತ್ತು ಸ್ಪೀಶೀಸ್ ಎಂಬ ಎರಡು ಪದಗಳಲ್ಲಿ ವರ್ಣಿಸುವಂತಹ ಆ ಮೂಲಕ ಪ್ರಪಂಚದಾದ್ಯಂತ ಒಂದೇ ಹೆಸರಿನಿಂದ ಕರೆಯುವ ಈ ಪದ್ಧತಿ ಇವತ್ತೂ ಕೂಡ ನಾವು ಅನುಸರಿಸ್ತಾ ಇದ್ದೇವೆ ಹಕ್ಕಿಗಳ ವಿಚಾರದಲ್ಲಿಯೂ ಕ್ರಮಬದ್ಧವಾಗಿ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಿಸಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಹಕ್ಕಿಗಳನ್ನು ಅಧ್ಯಯನ ಮಾಡುವ ಕೆಲಸ ಸಾವಿರದ ಏಳುನೂರ ಎಂಬತ್ತೆಂಟನೇ ಇಸ್ವಿಯಲ್ಲಿಯೇ ಗಿಲ್ಬರ್ಟ್ ರೈಟ್ ಎಂಬಾತನ ಪುಸ್ತಕದಲ್ಲಿ ಕಂಡುಬರುತ್ತೆ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಜಾನ್ ಜೇಮ್ಸ್ ಆಡುಬಾನ್ ಎಂಬ ವಿಶ್ವಪ್ರಸಿದ್ಧವಾದಂಥ ಕಲಾವಿದನ ಅತ್ಯಂತ ನಿಖರವಾದ ಪಕ್ಷಿಗಳ ಚಿತ್ರಗಳು ಜಾಗತಿಕ ಮಟ್ಟದಲ್ಲಿ ಪಕ್ಷಿ ವೀಕ್ಷಣೆ ಎಂಬ ಹವ್ಯಾಸವನ್ನು ಎಲ್ಲ ದೇಶಗಳಲ್ಲಿಯೂ ಪ್ರಚಾರ ಮಾಡುವ ಹಾಗೆ ಮಾಡಿದವು ಅಲ್ಲಿಂದಾಚೆಗೆ ಹಲವಾರು ನಿಯತಕಾಲಿಕೆಗಳು ವಿಜ್ಞಾನದ ಪತ್ರಿಕೆಗಳು ಮುದ್ರಣಗೊಂಡು ಹೊರಬಂದು ಇದರಿಂದ ಪ್ರಪಂಚದಲ್ಲೆಲ್ಲ ಕಡೆಯೂ ವಿವಿಧ ಹವ್ಯಾಸಿ ತಂಡಗಳು ಹುಟ್ಟಿಕೊಂಡವು ಇದೇ ವೇಳೆಗೆ ಬ್ರಿಟಿಷರು ಆಳುತ್ತಿದ್ದಂಥ ಭಾರತದಲ್ಲಿಯೂ ಕೂಡ ಈ ಪ್ರಕ್ರಿಯೆ ದೇಶದಾದ್ಯಂತ ಹರಡಿತ್ತು ಹಲವಾರು ಬ್ರಿಟಿಷ್ ಅಧಿಕಾರಿಗಳು ಅವರಿದ್ದ ಸ್ಥಳಗಳಲ್ಲಿಯೇ ಅವರ ಕೆಲಸವನ್ನು ಮಾಡಿಕೊಂಡೇ ಪಕ್ಷಿಗಳ ಅಧ್ಯಯನವನ್ನು ಮಾಡತೊಡಗಿದರು ಇದು ಸಾವಿರದ ಎಂಟುನೂರ ಐವತ್ತರಿಂದಲೇ ಭಾರತದಲ್ಲಿ ಶುರುವಾಯಿತು ಅಂತಲೇ ಹೇಳ್ಬೋದು ನೀವೆಲ್ಲ ಎ ಓ ಹ್ಯೂಮ್ ಅವನ ಹೆಸರು ಕೇಳಿದ್ದೀರಿ ಹೌದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕ ಈತ ಈತ ಬ್ರಿಟಿಷ್ ನಾಗರಿಕ ಸೇವೆಯಲ್ಲಿದ್ದ ಅಧಿಕಾರಿ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಬಿ ಎನ್ ಎಸ್ ಅಂತ ಕೇಳಿದಿರಲ್ಲ ಆ ಸಂಸ್ಥೆಯ ಸಂಸ್ಥಾಪಕನೂ ಈತನೇ ಈತನ ಕಾಲದಲ್ಲಿಯೇ ದೇಶದ ಇತರ ಅಧಿಕಾರಿಗಳು ಪಕ್ಷಿ ವೀಕ್ಷಣೆಯಲ್ಲಿ ದಾಖಲಿಸಿದಂತಹ ವಿವರಗಳನ್ನು ಕ್ರೋಢೀಕರಿಸಿ ಬಿ ಎನ್ ಎಚ್ ಎಸ್ನ ನಿಯತಕಾಲಿಕಗಳಲ್ಲಿ ಪ್ರಚಾರ ಮಾಡುತ್ತಿದ್ದ ಆ ಕೆಲಸ ಆಗಿಂದಲೇ ಶುರುವಾಯಿತು ಬ್ರಿಟಿಷರು ಭಾರತೀಯರ ಸಹಾಯದಿಂದಲೇ ಈ ಕಾರ್ಯಗಳನ್ನು ಮಾಡಿದರೂ ಅವರಾರು ಸ್ಥಳೀಯ ನಾಗರಿಕರ ಹೆಸರುಗಳನ್ನು ಉಲ್ಲೇಖಿಸಲೇ ಇಲ್ಲ ಈ ಹವ್ಯಾಸ ಭಾರತೀಯ ರಾಜರನ್ನ ರಾಜಕುಮಾರರನ್ನು ಆಕರ್ಷಿಸಿ ಅವರೂ ಕೂಡ ಪಕ್ಷಿ ವೀಕ್ಷಕರಾದರು ಕಚ್ಚಿನ ಮಹಾರಾಜ್ ಭಾವನಗರದ ಧರ್ಮಕುಮಾರ ಸಿಂಹ ಮುಂತಾದ ದೊರೆಗಳು ತಮ್ಮ ಅಧ್ಯಯನದ ಸಾರವನ್ನು ದಾಖಲೀಕರಣ ಮಾಡಲಿಕ್ಕೆ ಶುರು ಮಾಡಿದರು ಇದರ ಜೊತೆಯಲ್ಲಿ ರಾಮಬ್ರಹ್ಮ ಸನ್ಯಾಲ್ ಎಂಬಾತ ಕಲ್ಕತ್ತಾ ಝೂ ಅದರ ಮೇಲ್ವಿಚಾರಕನಾಗಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಪ್ರಾಣಿ ಪಕ್ಷಿಗಳ ರಕ್ಷಣೆಯ ಬಗ್ಗೆ ವಿಸ್ತಾರವಾದ ಪುಸ್ತಕವೊಂದನ್ನು ಬರೆದಿದ್ದ ಭಾರತದ ಪಕ್ಷಿ ಲೋಕದ ಪಿತಾಮಹ ಎಂದೇ ಕರೆಯುವಂತಹ ಡಾಕ್ಟರ್ ಸಲೀಂ ಅಲಿ ಅವರು ತಮ್ಮ ಅದ್ಭುತ ಕ್ರಿಯಾಶೀಲತೆಯಿಂದ ದೇಶದಾದ್ಯಂತ ಸಂಚರಿಸಿ ದೇಶದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ಪಕ್ಷಿಗಳ ನಿಖರವಾದ ವೈಜ್ಞಾನಿಕ ತಳಹದಿಯ ಮೇಲೆ ಅವುಗಳನ್ನು ಅಧ್ಯಯನ ಮಾಡಿ ದಾಖಲೀಕರಣ ಶುರು ಮಾಡಿದರು ಸಾವಿರಾರು ಮಂದಿಗೆ ಹಕ್ಕಿಗಳ ವಿಷಯದಲ್ಲಿ ತರಬೇತಿ ನೀಡಿದರು ಅದರಲ್ಲೂ ವಲಸೆ ಹಕ್ಕಿಗಳಿಗೆ ಉಂಗುರ ತೊಡಿಸುವ ಕಲೆ ರಿಂಗಿಂಗ್ ಅಂತ ಕರೀತೇವೆ ಆ ಕಲೆಯನ್ನು ಈಗ ಹಲವಾರು ಪಕ್ಷಿ ತಜ್ಞರು ಕರಗತ ಮಾಡಿಕೊಂಡು ವ್ಯವಸ್ಥಿತವಾಗಿ ವಲಸೆ ಹಕ್ಕಿಗಳನ್ನು ಬಲೆ ಹಾಕಿ ಹಿಡಿದು ಅವುಗಳಿಗೆ ಉಂಗುರ ತೊಡಿಸಿ ಅವುಗಳನ್ನು ಬಿಡುಗಡೆ ಮಾಡುವಂಥ ಪ್ರಕ್ರಿಯೆಯಿಂದಾಗಿ ಇವತ್ತು ಪ್ರಪಂಚದಾದ್ಯಂತ ವಲಸೆ ಹಕ್ಕಿಗಳ ಹೋಗುವ ಬರುವ ಮಾರ್ಗ ನಿರ್ದಿಷ್ಟವಾದ ಋತುಮಾನದಲ್ಲಿ ಅವುಗಳ ಸಂಚಾರ ಪ್ರಾಕೃತಿಕ ವಿಕೋಪಗಳಲ್ಲಿ ಅವುಗಳ ನಡವಳಿಕೆ ಇವೆಲ್ಲದರ ವಿಶ್ಲೇಷಣೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಡಾಕ್ಟರ್ ಸಲೀಮ್ ಅಲಿ ಅವರಲ್ಲದೆ ಅವರೊಂದಿಗೆ ಕೆಲಸ ಮಾಡಿದಂಥ ರಾಸದ್ ರೆಹಮನಿ ಹುಮಾಯುನ್ ಅಬ್ದುಲ್ ಅಲಿ ಜಫರ್ ಅಲಿ ಲೈಕ್ ಫತೇಹ ಅಲಿ ಕಾರ್ಕಳದ ಎಸ್ ಎ ಹುಸೇನ್ ಇವರೆಲ್ಲ ಪಕ್ಷಿಶಾಸ್ತ್ರಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಅರವತ್ತೈದು ವರ್ಷಗಳ ಹಿಂದೆ ಶುರುವಾದಂಥ ನ್ಯೂಸ್ ಲೆಟರ್ ಫಾರ್ ಬರ್ಡ್ ವಾಚಸ್ ಇವತ್ತೂ ಕೂಡ ಬೆಂಗಳೂರಿನಿಂದ ಪ್ರಕಟ ಆಗುತ್ತಾ ಇದೆ ಇಂದು ಕರ್ನಾಟಕ ರಾಜ್ಯದ ಮಟ್ಟಿಗೆ ಹೇಳುವುದಾದರೆ ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಗಳು ನಡೀತಲೇ ಬಂದಿವೆ ಕರ್ನಾಟಕದ ಹತ್ತು ಹಲವು ಪಕ್ಷಿಧಾಮಗಳಿವೆ ಮೊದಲಿಗೆ ಶುರುವಾದದ್ದು ಯಾದಗಿರಿ ಜಿಲ್ಲೆಯ ಬೋನಾಳ ಪಕ್ಷಿಧಾಮ ಅಲ್ಲಿಂದ ತೊಡಗಿ ಇಲ್ಲಿಯವರೆಗೆ ರಂಗಂತಿಟ್ಟು ಆದಿಚುಂಚನಗಿರಿ ನವಿಲುಧಾಮ ಕಗ್ಗಡಲು ಅತ್ತಿವೇರಿ ಘಟಪ್ರಭಾ ಕೊಕ್ರೆಬೆಳ್ಳೂರು ಗುಡವಿ ರಾಮದೇವರ ಬೆಟ್ಟದ ರಣಹದ್ದುಧಾಮ ಮಂಡಗದ್ದೆ ಬಂಕಾಪುರದ ನವಿಲುಧಾಮ ದಾಂಡೇಲಿ ಮಂಗಟ್ಟೆಧಾಮ ಮಾಗಡಿ ಕೆರೆ ಅಂಕಸಮುದ್ರ ಮುಂತಾದ ಪ್ರತ್ಯೇಕ ಪಕ್ಷಿಧಾಮಗಳಾಗಿವೆ ಇತ್ತೀಚೆಗಂತೂ ನಂಜನಗೂಡಿನ ಹದಿನಾರು ಗ್ರಾಮದ ಕೆರೆಯನ್ನು ಡಾಕ್ಟರ್ ರವೀಂದ್ರ ಇವರ ಪ್ರಯತ್ನದಿಂದ ಪಕ್ಷಿಧಾಮ ಘೋಷಿಸುವಂಥ ಕಾರ್ಯದಲ್ಲಿ ಅವರು ಕೂಡ ಸಫಲರಾಗಿದ್ದಾರೆ ಇನ್ನು ಕರ್ನಾಟಕದ ಪಕ್ಷಿ ಸಾಹಿತ್ಯವನ್ನು ಪಕ್ಷಿ ಪ್ರಪಂಚದ ಮಾಹಿತಿಯನ್ನು ಹಲವಾರು ಲೇಖಕರು ಕಲಾವಿದರು ಪುಸ್ತಕ ರೂಪದಲ್ಲಿ ದಾಖಲಿಸಿದ್ದಾರೆ ಕುವೆಂಪುರವರಂತೂ ನಮಗೆ ಗೊತ್ತೇ ಇದೆ ಅವರ ಹಲವಾರು ಕಾದಂಬರಿಗಳಾಗಲಿ ಕವನಗಳಾಗಲಿ ಲೇಖನಗಳಾಗಲಿ ಅವುಗಳಲ್ಲಿ ಪಕ್ಷಿಗಳ ಉಲ್ಲೇಖಗಳು ಬಂದೇ ಬರ್ತವೆ ಇನ್ನು ಪೂಚಂತೆಯವರ ಮಿಂಚುಳ್ಳಿ ಹೆಜ್ಜೆ ಮೂಡದ ಹಾದಿ ಹಕ್ಕಿ ಪುಕ್ಕ ಇವೆಲ್ಲ ಪ್ರಸಿದ್ಧಿ ಪಡೆದಂಥ ಪುಸ್ತಕಗಳು ಆನಂತರ ಡಾಕ್ಟರ್ ಕೆ ಪ್ರಭಾಕರಾಚಾರ್ ಮತ್ತು ಗೀತಾ ನಾಯಕ್ ಇವರು ದಕ್ಷಿಣ ಕನ್ನಡದ ಹಕ್ಕಿಗಳು ಎಂಬಂಥ ಪುಸ್ತಕ ಬರೆದಿದ್ದಾರೆ ಡಾಕ್ಟರ್ ಹರೀಶ್ ಭಟ್ ಮತ್ತು ಪ್ರಮೋದ್ ಸುಬ್ರಾವ್ ಅವರ ಪಕ್ಷಿ ಪ್ರಪಂಚ ಜಿ ವಿ ಬಿ ನಾಯ್ಡು ರವರ ಅನುವಾದಿತ ಪಕ್ಷಿಗಳು ಮತ್ತು ಸಾಮಾನ್ಯ ಪಕ್ಷಿಗಳು ಎಂಬ ಎರಡು ಪುಸ್ತಕಗಳು ಡಾಕ್ಟರ್ ಪ್ರಭಾಕರಾಚಾರ್ ಮತ್ತು ಶಿವಶಂಕರ್ ಪ್ರಸಿದ್ಧದಂತಹ ಕರ್ನಾಟಕದ ದಕ್ಷಿಣ ಕರಾವಳಿಯ ಹಕ್ಕಿಗಳು ಎಂಬಂಥ ಪುಸ್ತಕ ಇಂಗ್ಲಿಷ್ನಲ್ಲಿ ಪ್ರೊಫೆಸರ್ ಅರುಣಾಚಲಂ ಕುಮಾರ್ ಮತ್ತು ಶಿವಶಂಕರ್ ಅವರ ಬರ್ಡ್ಸ್ ಆಫ್ ನಿಟ್ಟೆ ಯೂನಿವರ್ಸಿಟಿ ಕ್ಯಾಂಪಸ್ ಅಂತ ಹೇಳುವ ಪುಸ್ತಕ ಪ್ರಜಾವಾಣಿಯ ಛಾಯಾಚಿತ್ರ ಗ್ರಾಹಕರಾದಂಥ ಎಂ ಆರ್ ಮಂಜುನಾಥ್ರವರ ಹಕ್ಕಿ ಗರಿ ಬಿಚ್ಚಿದಾಗ ಅಂತ ಹೇಳುವ ಪುಸ್ತಕ ಆಗಲಿ ಜೋಸೆಫ್ ಜಾರ್ಜ್ರವರ ಬರ್ಡ್ಸ್ ಆಫ್ ಬ್ಯಾಂಗ್ಲೂರ್ ಅಂತ ಹೇಳೋದಾಗಲಿ ಇವೆಲ್ಲವೂ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಮೂಲ್ಯವಾದ ಕೊಡುಗೆ ನೀಡಿದಿವೆ ಇದಲ್ಲದೆ ನಾನು ಬರೆದಂಥ ಪಕ್ಷಿಗಳು ಅಂತ ಹೇಳೋ ಕಿರು ಹೊತ್ತಗೆ ಒಂದು ಮತ್ತು ಕೊಡಗಿನ ಖಗರತ್ನಗಳು ಎಂಬ ಪುಸ್ತಕ ನ್ಯೂಸ್ ಲೆಟರ್ ಫಾರ್ ಬರ್ಡ್ ವಾಚರ್ಸ್ ಹೇಳುವ ನಿಯತಕಾಲಿಕ ಇವೆಲ್ಲ ಕರ್ನಾಟಕದಿಂದ ಪಕ್ಷಿ ಪ್ರಪಂಚವನ್ನು ಹವ್ಯಾಸಿ ಪಕ್ಷಿ ವೀಕ್ಷಕರಿಗೆ ಮತ್ತು ಸಾಮಾನ್ಯ ಓದುಗರಿಗೆ ಒದಗಿಸಿಕೊಟ್ಟಿವೆ ಕರ್ನಾಟಕದ ಮತ್ತಿಗೆ ಹೇಳುವುದಾದರೆ ಪಕ್ಷಿಗಳ ಛಾಯಾಗ್ರಹಣದ ಮೂಲಕ ಹಕ್ಕಿಗಳ ಚಿತ್ರಗಳನ್ನು ಚಿರಸ್ಥಾಯಿಯಾಗಿಸುವ ನಿಟ್ಟಿನಲ್ಲಿ ಇ ಹನುಮಂತರಾವ್ ಘೋರ್ಪಡೆ ಅಲ್ಲಮ್ಮ ಪ್ರಭು ಪಾಪಣ್ಣ ಪೆರುಮಾಳ್ ರಾಮಪ್ರಸಾದ್ ಪುಟ್ಟರಾಜು ಮುಂತಾದವರು ಶ್ರಮಿಸಿದ್ದಾರೆ ಇದು ಹೇಳಿ ಕೇಳಿ ಡಿಜಿಟಲ್ ಯುಗ ಡಿಜಿಟಲ್ ಫೋಟೋಗ್ರಫಿ ಬಂದ ನಂತರ ಅಂತೂ ಪಕ್ಷಿ ವೀಕ್ಷಣೆ ಎಂಬುದು ಅತ್ಯಂತ ಪ್ರಮುಖವಾದ ಹವ್ಯಾಸವೇ ಆಗಿಬಿಟ್ಟಿದೆ ಕರ್ನಾಟಕದಾದ್ಯಂತ ನೂರಾರು ಛಾಯಾಗ್ರಾಹಕರು ಪಕ್ಷಿಗಳ ಛಾಯಾಗ್ರಹಣದಲ್ಲಿ ಭಾಗವಹಿಸತೊಡಗಿದ್ದಾರೆ ಇಂದು ಡಾಕ್ಟರ್ ಕೃಷ್ಣಮೋಹನ್ ಡಾಕ್ಟರ್ ಬಿಷನ್ ಶಿವಶಂಕರ್ ಶ್ರೀಕಾಂತರಾವ್ ಡಾಕ್ಟರ್ ಅಭಿಜಿತ್ ಅಭಿಷೇಕ್ ಪಟ್ಟಣ ಬೋಪಣ್ಣ ಕಿರಣ್ ಪೂಣಚ್ಚ ಸವಿತಾ ಪೂವಯ್ಯ ಮುಂತಾದವರ ಅತ್ಯುತ್ತಮ ಪಕ್ಷಿ ಛಾಯಾಚಿತ್ರಗಳು ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಹೊಸ ಹೊಸ ಹಕ್ಕಿಗಳನ್ನು ಗುರುತಿಸಲು ಸಹಾಯ ಮಾಡಿವೆ ಇದರೊಂದಿಗೆ ಹೊಸ ಹೊಸ ಆವಿಷ್ಕಾರಗಳು ದಾಖಲೆಯಾಗುತ್ತಿರುವಂತೆ ಪ್ರಪಂಚದಾದ್ಯಂತ ಸಕಲ ಜೀವರಾಶಿಗಳ ವಿಂಗಡನೆಯ ಕಾರ್ಯ ನಿರಂತರವಾಗಿ ನಡೆಯುತ್ತಲೇ ಬರುತ್ತಾ ಇದೆ ಇಂದು ಇವುಗಳನ್ನು ವೈಜ್ಞಾನಿಕವಾಗಿ ಅತ್ಯಂತ ಕರಾರುವಾಕಾದ ಎಂ ಡಿ ಎನ್ ಎ ಮೈಟೋಕಾಂಡ್ರಿಯಲ್ ಡಿ ಎನ್ ಎ ವಿಶ್ಲೇಷಣೆಯ ಮೂಲಕ ನಡೆಸ್ತಾ ಇದ್ದಾರೆ ಹಾಗೂ ಪಕ್ಷಿ ಪ್ರಪಂಚದಲ್ಲಿ ನಿರಂತರವಾದ ಬದಲಾವಣೆಗಳು ದಿನಂಪ್ರತಿ ನಡೀತಾ ಇವೆ ಈ ಬದಲಾವಣೆಗಳನ್ನು ಆಗಿಂದಾಗಲೇ ಸಂಗ್ರಹಿಸಿ ಆ ಟಿಪ್ಪಣಿಗಳನ್ನು ಮಾಡಿಕೊಂಡು ನಮ್ಮ ರಾಜ್ಯದಲ್ಲಿಯೇ ಆಗುತ್ತಿರುವ ಬದಲಾವಣೆಗಳನ್ನು ಗುರುತಿಸಿ ಕರ್ನಾಟಕದ ಸಕಲ ಪಕ್ಷಿಗಳ ಪರಿಶೀಲನಾ ಪಟ್ಟಿ ಅಥವಾ ಚೆಕ್ ಲಿಸ್ಟ್ ಅಂತ ಕಲಿತೇವೆ ಅದನ್ನು ಪರಿಷ್ಕರಿಸುವ ಮತ್ತು ಕರ್ನಾಟಕದ ಎಲ್ಲ ಹಕ್ಕಿಗಳಿಗೂ ಪ್ರಮಾಣೀಕೃತವಾದ ಹೆಸರನ್ನಿಟ್ಟು ಅವುಗಳ ಪಟ್ಟಿಯನ್ನು ವರ್ಷಕ್ಕೊಂದು ಬಾರಿ ಪ್ರಚಾರಗೊಳಿಸುವಂತಹ ಕಾರ್ಯವನ್ನು ನಾಲ್ಕಾರು ಮಿತ್ರರು ನಾವು ಮಾಡ್ತಾ ಬಂದಿದ್ದೇವೆ ಎರಡು ಸಾವಿರದ ಎಂಟರಲ್ಲಿಯೇ ಹದಿನೈದು ಪಕ್ಷಿ ವೀಕ್ಷಕರು ಮತ್ತು ತಜ್ಞರು ಕನ್ನಡ ಭಾಷಾ ವಿಜ್ಞಾನಿಗಳು ಇವರನ್ನು ಒಳಗೊಂಡಂತಹ ಒಂದು ಸಮಿತಿ ಈ ಕಾರ್ಯವನ್ನು ಸಾಧಿಸಿದೆ ಅದು ಮುಂದುವರಿಯುತ್ತಾ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಕರ್ನಾಟಕದ ಐನೂರ ನಲವತ್ತಾರು ಪಕ್ಷಿ ಪ್ರಭೇದದ ಪರಿಷ್ಕೃತ ಪಟ್ಟಿ ಮತ್ತು ಪ್ರತಿಯೊಂದು ಹಕ್ಕಿಯ ಪ್ರಮಾಣೀಕೃತ ಕನ್ನಡ ಹೆಸರು ಪ್ರಕಟಗೊಂಡಿವೆ ಪಕ್ಷಿ ವೀಕ್ಷಣೆ ಎಂಬ ಹವ್ಯಾಸದಿಂದ ಏನು ಪ್ರಯೋಜನ ಇದು ನಾವೆಲ್ಲ ಕೇಳ್ಕೊಳ್ಬೇಕಾದಂಥದ್ದು ಇಂದು ಇದು ಬರೇ ಮನೋರಂಜನೆಯಾಗಿ ಉಳಿದಿಲ್ಲ ದೇಹದ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಅದೊಂದು ಮನೋಲ್ಲಾಸಕರವಾದಂಥ ಹವ್ಯಾಸ ಇದರಿಂದ ಶುದ್ಧವಾದ ಗಾಳಿ ಸೇವನೆ ಬುದ್ಧಿ ತೀಕ್ಷ್ಣತೆ ಹೆಚ್ಚುವುದು ಜ್ಞಾಪಕ ಶಕ್ತಿ ಹೆಚ್ಚುವುದು ದೇಹದಾಢ್ಯತೆ ಹೆಚ್ಚುವುದು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಇವೆಲ್ಲ ನಮ್ಮ ದೇಹದ ಬಗ್ಗೆ ನಿಮ್ಮಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಲಿಕ್ಕೂ ಈ ಹವ್ಯಾಸ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ ಪಕ್ಷಿ ವೀಕ್ಷಣೆ ಪ್ರಕೃತಿಯೊಂದಿಗೆ ನಿಮ್ಮ ಅನ್ಯೋನ್ಯ ಸಂಬಂಧವನ್ನು ಸಮೀಕರಿಸುವಂತಹ ಕೆಲಸ ಬಹಳ ಚೆನ್ನಾಗಿ ಮಾಡ್ತದೆ ಜ್ಞಾನ ವಿಕಾಸ ಆಗಲಿಕ್ಕೆ ನಿಮ್ಮನ್ನು ಪ್ರೇರೇಪಿಸ್ತದೆ ಇಂದು ಜನಸಂಖ್ಯಾ ಸ್ಫೋಟ ನಗರೀಕರಣ ಔದ್ಯೋಗೀಕರಣ ಆಧುನಿಕ ಬೇಸಾಯದಲ್ಲಿ ರಾಸಾಯನಿಕ ಗೊಬ್ಬರಗಳ ಮತ್ತು ಕೀಟನಾಶಕಗಳ ಬಳಕೆ ಪ್ರಾಣಿ ಹತ್ಯೆ ಮುಂತಾದ ದುಷ್ಪರಿಣಾಮಗಳಿಂದಾಗಿ ಎಷ್ಟೋ ಪಕ್ಷಿ ಸಂಕುಲಗಳು ವಿನಾಶದ ಹಾದಿ ಹಿಡಿದಿವೆ ದಿನೇ ದಿನೇ ಅತೀ ವೇಗವಾಗಿ ಹೆಚ್ಚುತ್ತಿರುವಂತಹ ದೂರಸಂಪರ್ಕ ಮತ್ತು ಟಿ ವಿ ಮಾಧ್ಯಮ ಸಂಪರ್ಕ ಸಾಧನಗಳು ತಮ್ಮ ವಿದ್ಯುತ್ ಕಿರಣಗಳಿಂದ ಈಗಾಗಲೇ ಶಬ್ದ ಮತ್ತು ವಾಯು ಮಾಲಿನ್ಯಗಳಿಂದ ತುಂಬಿ ಹೋಗಿರುವ ವಾತಾವರಣವನ್ನು ಆವರಿಸ್ತಾ ಬಂದಿವೆ ಈ ಸಂಕೀರ್ಣ ಪರಿಸ್ಥಿತಿ ಜೀವಿಗಳ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂಬುದರ ಸಂಶೋಧನೆ ನಡೀತಾನೇ ಬಂದಿದೆ ಪಕ್ಷಿಗಳು ಒಂದು ಭೂ ಆವಾಸದ ವಸ್ತುಸ್ಥಿತಿಯ ಕನ್ನಡಿಗಳಿದ್ದ ಹಾಗೆ ವೇಗವಾಗಿ ನಡೆಯುತ್ತಿರುವ ಈ ಪರಿಸರದ ಬದಲಾವಣೆಗಳಲ್ಲಿ ಅವುಗಳನ್ನು ಸೈರಿಸಿಕೊಂಡು ಬಾಳುವ ಶಕ್ತಿ ಹಲವು ಹಕ್ಕಿಗಳಿಗೆ ಇದ್ದರೂ ಕೂಡ ಒಂದಷ್ಟು ಪಕ್ಷಿಗಳಿಗೆ ಇದು ದುಸ್ಸಾಹಸವಾಗಿ ಕಾಣುತ್ತದೆ ಪರಿಸರದಲ್ಲಿ ಕನಿಷ್ಠ ಬದಲಾವಣೆಗಳಾದರೂ ಕೂಡ ಇಂಥ ಹಕ್ಕಿಗಳ ಸಂಖ್ಯೆ ಮತ್ತು ಅವುಗಳ ನಡವಳಿಕೆಯಲ್ಲಿ ಗಣನೀಯ ವ್ಯತ್ಯಾಸಗಳಾಗಿ ಬಿಡುತ್ತವೆ ಆರೋಗ್ಯಕರ ನೈಸರ್ಗಿಕ ವಾತಾವರಣದ ಸೂಚಕಗಳಾಗಿರುವಂಥ ಈ ಹಕ್ಕಿಗಳು ಪರಿಸರ ಸಂರಕ್ಷಣೆಯ ಕೀಲಿ ಕೈಗಳು ಅಂತಲೇ ಕರೀತೇವೆ ಮತ್ತು ಪಕ್ಷಿಗಳು ಅದ್ಭುತವಾದ ದಿಕ್ಸೂಜಿಗಳು ಅಂತ ಹೇಳ್ತಾರೆ ಆಕಾಶವನ್ನೇ ತಮ್ಮ ಸಾಮ್ರಾಜ್ಯವನ್ನಾಗಿಸಿಕೊಂಡಿರುವ ಪಕ್ಷಿಗಳು ಜೀವ ವಿಕಾಸದಲ್ಲಿ ಕೋಟ್ಯಂತರ ವರ್ಷಗಳ ಹಿಂದೆಯೇ ಬಹುದೊಡ್ಡ ಸಾಧನೆ ಮಾಡಿವೆ ಎಂದರೂ ತಪ್ಪಿಲ್ಲ ಜ್ಞಾನಾರ್ಜನೆಯು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಇಂದಿನ ವಿದ್ಯಾರ್ಥಿಗಳಿಗೆ ಬಹುಮುಖ್ಯ ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂಥ ವಿಸ್ಮಯಕರವಾದ ಹಾಗೂ ಮನೋಲ್ಲಾಸಕರವಾದಂತಹ ಸಂಗತಿಗಳನ್ನು ತಾವೇ ಸ್ವತಃ ನಡೆದು ನೋಡಿ ಕೇಳಿ ಓದಿ ತಿಳಿದುಕೊಳ್ಳು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಪಕ್ಷಿ ವೀಕ್ಷಣೆ ಬಹಳ ಮಹತ್ವವುಳ್ಳಂತಹ ವಿಚಾರವಾಗಿದೆ ಪಕ್ಷಿ ವೀಕ್ಷಣೆ ಅತಿ ಸುಲಭವಾಗಿಯೂ ಎಲ್ಲಿ ಬೇಕೆಂದರಲ್ಲಿ ಮಾಡಬಹುದಾದಂತಹ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸವಾಗಿದೆ ಶ್ರೋತೃಗಳೇ ಇದುವರೆಗೆ ಪಕ್ಷಿ ವೀಕ್ಷಣೆ ಒಂದು ಜಾಗತಿಕ ಹವ್ಯಾಸದ ಇತಿಹಾಸ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಡಾ ಎಸ್ಪಿ ನರಸಿಂಹನ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ